ನಾನು ಮತ್ತು ಹುಂಚಿಮರ 6ನೇ ಪಾಠ 5ನೇ ತರಗತಿದು ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಇವರು ಬರೆದಿರೋ ಪಾಠ. ಪ್ರವೇಶ. ಅನೇಕ ಬಗೆಯ ಮೂಢನಂಬಿಕೆಗಳು ನಮ್ಮ ನಡುವೆ ಬೀಡು ಬಿಟ್ಟಿವೆ. ಆ ನಿಮಿತ್ತವಾಗಿ ನಾವು ಮಾಡಬಾರದ ಕೆಲಸಗಳನ್ನು ಮಾಡುತ್ತೇವೆ, ಪರಿಸರ ನಾಶ ಮಾಡುತ್ತೇವೆ, ಯಾವುದೇ ವೈಜ್ಞಾನಿಕ ಸತ್ಯವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಯಾರೋ ಹೇಳಿದ ಯಾವುದೋ ಮಾತಿಗೆ ಏನೋ ಅರ್ಥ ಕಲ್ಪಿಸುವ ಜನರಿಂದ ಎಂಥೆಂಥ ಅನಾಹುತಗಳು ಆಗಿಬಿಡುತ್ತವೆ ಎಂಬುದನ್ನು ಕುರಿತು ಎಚ್ಚರಿಕೆ ನೀಡುವುದು ಪ್ರಸ್ತುತ ಪಾಠದ ಆಶಯ. ಇದು ಹುಣಸಿಮರ, ಇದು ಹುಣಸಿಕಾಯಿ ಆಗ್ಯಾವ ನೋಡ್ರಲ್ಲ, ಆಟ ಆಡ್ಲಿಕ್ಕೆ ಹುಣಸಿಮರ ಜೋತಾಡ್ಲಿಕ್ಕೆ ಹೀರೋ ಇಲ್ಲ ಸನ್ನದ. ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ. ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು. ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ, ಹುಣಸಿ ಹೂ ಬಿದ್ದ್ಬಿಟ್ಟಿತ್ತು. ನೆಲದ ತುಂಬಾ ಹಳದಿಯ ಹುಣಸಿ ಹೂಗಳ ರಾಶಿ ರಾಶಿ. ಈಗೆಲ್ಲ ಬರೀ ಚಾಕ್ಲೇಟ್ ಬಿಸ್ಕೆಟ್ ಅವಾಗೆಲ್ಲ ಅದೆಲ್ಲ ತಿಂತಿದ್ವಿ ನಾವು. ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು, ಅದೆಂದರೆ ಹುಣಸಿ ಹೂವು ತಿನ್ನುವುದು. ಎಳೆಯ ಹಲ್ಲುಗಳಿಂದ ಹುಣಸಿ ಹೂಗಳನ್ನು ಪಕಪಕ ತಿನ್ನುವ ಪಕಪಕ್ಷಿ ನಾನಾಗಿದ್ದೆ. ತುಂಬೆಂದಾಗಲೇ ಹಲ್ಲು ಚಳಿತದ್ದು ಗೊತ್ತಾಗುತ್ತಿತ್ತು. ಹಲ್ಲು ಕಡಕ್ ಕಡಕ್ ಅಂತ ಸೌಂಡ್ ಬರ್ತದ, ಅದಕ್ಕೆ ತಿಂದ್ರೆ ಯಾಕಂದ್ರೆ ಹುಳಿ ಇರ್ತದೆ ಹುಣಸೆ ಹಣ್ಣು. ನನ್ನ ಬಾಯಲ್ಲಿ ನೀರೂರಿತು. ನೀರು ಬಂತು ಬಾಯಿಯೊಳಗೆ. ಮೆಲ್ಲನೆ ಬಗ್ಗಿ 5-6 ಹುಣಸಿ ಹೂಗಳನ್ನು ಆರಿಸಿಕೊಂಡು ಇನ್ನೂ ವಾಸಿ ಮೂಡಿತು. ಆದರೆ ನಾನೀಗ ಪುಟ್ಟ ಹುಡುಗನಲ್ಲ, ದೊಡ್ಡವ, ದೊಡ್ಡ ಪಗಾರದವ. ಪ್ಯಾಂಟು ಬೂಟು ಇಂಥ ಕಾಲದಲ್ಲಿ ಪ್ಯಾಂಟ್ ಬೂಟ್ ಹಾಕೊಂಡು ಹುಣಸಿ ಹೂವು ಎಲ್ಲ ಆರಿಸ್ಕೊಂಡು ತಿಂದ್ರೆ ಏನಂತಾರ, ನೋಡ್ತಾರ ನಗ್ತಾರಂತ ಹೇಳಿ ಸುಮ್ಮದವ. ಅದು ರಸ್ತೆಯಲ್ಲಿ ನಿಂತು ನಾನು ಹುಣಸಿ ಹೂವು ಆರಿಸಿದ್ರೆ ಜನ ಏನೆಂದಾರು, ಅದನ್ನು ಅಲ್ಲೇ ಬಿಟ್ಟೆ. ಬೂಟು ಖಟ್ ಖಟ್ ಉರುತ್ತಾ ಮುಂದೆ ಸಾಗಿಬಿಟ್ಟೆ. ಮುಂದೆ ಒಂದು ವಾರದ ನಂತರ ಅದೇ ಹುಣಸೆ ಮರದ ಕೆಳಗಿನಿಂದ ಹೋಗುವಾಗ ಸ್ವಲ್ಪ ಬಲಿತ ಎಳೆನಾಗರಕಾಯಿಗಳು ಕಂಡು, ಒಂದು ಸ್ವಲ್ಪ ದಿನ ಆದ ಕೂಡಲೇ ಎಳೆನಾಗರಕಾಯಿಗಳು ಕಂಡು, ದಿನ ಮಿಡಿ ಕಾಯಿಗಳು ಅಂತಾರಲ್ಲ ಅದಕ್ಕೆ ಎಳೆನಾಗರಕಾಯಿ ಅಂತಾರೆ. ಹುಣಸೆ ಹಣ್ಣಿಂದ, ಮಾವಿನ ಹಣ್ಣಿಂದಕ್ಕೆ ಮಿಡಿ ಕಾಯಿಗಳು ಅಂತಾರೆ. ಈಗಿನ ಕಾಯಿ ಆಗಿರ್ತದ ಅದು. ಕೆಲವು ಹುಡುಗರು ಹುಣಸೆ ಮರಕ್ಕೆ ಕಲ್ಲು ಎಸೆದು ನಾಗರಕಾಯಿ ಬೀಳಿಸಿ ತಿನ್ನುತ್ತಿದ್ದರು. ನನ್ನ ಬಾಯಲ್ಲಿ ಹಂಡೆ ನೀರು ಚಿಲ್ ಅಂದ್ರೆ ಚಿಮ್ಮಿ ಹಂಡೆ ನೀರು ಅಂದ್ರೆ ಬಹಳಷ್ಟು ಬಾಯಿಯೊಳಗೆ ನೀರು ಬಂದು ಆಸೆ ಆಯ್ತು ತರ್ತ. ಆ ಹುಡುಗರಿಗೆ ಜಬರಿಸುವ ನೆಪದಲ್ಲಿ ನಿಂತು ಅವರಿಗೆಂದೆ, ಲೇ ಲೇ ಕಲ್ಲು ಹೊಡಿಬ್ಯಾಡ್ರಿ, ಯಾರ ಮೇಲೆ ತಲೆ ಹೊಡಿಬೇಕಂತ ಮಾಡಿದ್ದೀರಿ ಅಂತೇಳಿ ಬೈದ. ನನ್ನ ಗದರಿಕೆಗೆ ಆ ಹುಡುಗರು ಅಂಜಿ ದಿಕ್ಕಾಪಾಲಾಗಿ ಓಡಿಬಿಟ್ರು. ಅಯ್ಯಯ್ಯೋ ಅಂದೆ. ಅವರು ತೋರಿದ ಕಲ್ಲು ನೇರವಾಗಿ ನನ್ನ ತಲೆಗೆ ಬಡಿದಿದ್ದರೂ ನಾನು ಬೇಡ ಅನ್ನುತ್ತಿರಲಿಲ್ಲ, ಅಷ್ಟು ಪ್ರೀತಿ ನನಗೆ ಹುಣಸಿಕಾಯಿಯ ಮೇಲೆ. ಅದು ಹೋಗೇ ಬಿಟ್ರಂತವ್ರು ಬೈಯುನ್ನೆ. ಸ್ವಲ್ಪ ದಿನಗಳ ನಂತರ ಅದೇ ಮರದ ದಾರಿಗೆ ಬಂದೆ. ಅಬ್ಬಾ, ಇನ್ನೂ ಒಂದು ವಿಚಿತ್ರ ಕಂಡೆ. ಹುಣಸಿ ಗಿಡದ ಇಳಿಬಿದ್ದ ಉದ್ದ ಟೊಂಗೆಗಳನ್ನು ಹಿಡಿದು ಕೆಲವು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು. ಹೆಂಗ್ ಜೀಕ್ಲಿಕತ್ತಿದ್ರು ಅವ್ರು ಜೋಕಾಲಿ? ಇಲ್ಲದ್ ನೋಡು, ಹೆಂಗ ಜೋಕಾಲಿ ಬೇಕಾಗ್ಲಿ, ಏನು ಖರ್ಚೇ ಇಲ್ಲ, ಹಂಗೆ ಜೋಕಾಲಿ ಜೀಕುತ್ತಿದ್ದರು. ಒಂದ ಕ್ಷಣ ನಿಂತೆ. ಹೌದು, ನಾನು ಚಿಕ್ಕವನಿದ್ದಾಗ ಹೀಗೆ ಜೋಕಾಲಿ ಜೀಕುತ್ತಿದ್ದೆ. 2-3 ವಾರ ದಾಟಿದವು. ಆ ಹುಣಸಿ ಮರದ ಬಳಿಗೆ ಬಂದಾಗ ಅಲ್ಲಿ ಹಬ್ಬದ ವಾತಾವರಣ. ಕಾರಣ ಡೋರೆ ಹುಣಸೆ. ಹಾ, ಅದು ಸ್ವಲ್ಪ ಹಣ್ಣಾಗ್ತದೆ. ಈ ಕಡೆ ಹಣ್ಣು ಅಲ್ಲ ಕಾಯಿನೂ ಅಲ್ಲ, ಒಂಥರ ಇರ್ತದೆ ಅವಾಗ ಟೇಸ್ಟ್, ಅದಕ್ಕೆ ಡೋರೆ ಹುಣಸೆ ಅಂತಾರೆ. ಅಂದರೆ ಇತ್ತ ಕಾಯಿ ಹುಣಸೆಯೂ ಅಲ್ಲ, ಅತ್ತ ಹಣ್ಣು ಹುಣಸೆಯೂ ಅಲ್ಲ, ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು. ಒಂದು ವಿಶಿಷ್ಟ ರುಚಿಯ ಹಣ್ಣು. ಈ ಹಣ್ಣಿನ ಅದ್ಭುತ ರುಚಿಯು ಆಪೂಸ್ ಮಾವಿನ ಹಣ್ಣಿನ ರುಚಿಗಿಂತ ಮೇಲು. ಆ ಮಾವಿನ ಹಣ್ಣು ಸ್ವಲ್ಪ ಹುಳಿ ಇರ್ತದ, ಅದ್ರಕ್ಕಿಂತ ಮೇಲೆ ರುಚಿ ಅಂತ ಹೇಳ್ತಾನವ. ಅದು ತಿಂದವ್ರಿಗೆ ಅದು ರುಚಿ ಗೊತ್ತು. ಮತ್ತೊಂದು ವಾರ ಕಳೆಯಿತು. ಆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಗಲ್ಲು ಇತ್ತು. ನಾನು ಸಂಜೆ ಗಾಳಿ ಸೇವಿಸುವ ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತೆ. ಅಲ್ಲಿ ಮರಕುಟಿಗನ ಹಕ್ಕಿ, ಕಾಗೆ, ಮೈನ, ಕಿಟ್ಟಿಭ ಮುಂತಾದ ಪಕ್ಷಿಗಳು ಕಾಣಿಸಿಕೊಂಡವು. ಆ ಹಕ್ಕಿ ಮಿತ್ರರೊಂದಿಗೆ ಮಾತಾಡಿದೆ. ಅವೆಲ್ಲವೂ ಆ ಹುಣಸೆ ಮರದಲ್ಲಿ ಹಾಡಿ ನಲಿಯುತ್ತಿದ್ದವು. ಕತ್ತಲೆಯಾಗುತ್ತಾ ಬಂತು. ತಂಗಾಳಿ ಬೀಸಿತು. ಅಲ್ಲಿಂದ ಎದ್ದೆ. ಹುರಿದ ಹುಣಸಿ ಕಪ್ಪ ಕುಟುಂಬ ಕುಟುಂ ಎಂದು ತಿಂದದ್ದು ನೆನಪಾಯಿತು. ಅದರಿಂದ ಎದ್ದು ಹೋಗ್ಬೇಕಾದ್ರೆ ಅದ್ರೊಳಗೆ ಹುಣಸಿ ಕಾಯಿ ಒಳಗೆ ಅಲ್ಲಿಂದ ಕಾಯಿ ತೆಗೆದ್ರೆ ಒಳಗೆ ಒಂದು ಬೀಜ ಇರ್ತದೆ, ಹುಣಸಿ ಕಪ್ಪ ಅಂತಾರ ಅದಕ್ಕೆ. ಹುಣಸಿ ಹಣ್ಣಿನ ಜೊತೆಗೆ ಉಪ್ಪು, ಜೀರಿಗೆ, ಬೆಲ್ಲ ಸೇರಿಸಿ ಉಂಡೆ ಮಾಡಿ ಕಡ್ಡಿಗೆ ಸಿಕ್ಕಿಸಿ
ಚುರುಚುರು ಚೀಪಿದ ನೆನಪು ಮರುಕಳಿಸ್ತು. ಈಗನೂ ಸಿಕ್ತದ ಮಾಲ್ಗಳೊಳಗೆ ಸಿಕ್ತದ ಹೊಟ್ಟೆ ಹಣ್ಣ ಕುಟ್ಟಿ ಅದಕ್ಕೆಲ್ಲ ಉಪ್ಪು ಬೆಲ್ಲ ಜೀರಿಗೆ ಎಲ್ಲ ಹಾಕಿ ಕುಟ್ಟಿದ್ದು ರೆಡಿಮೇಡ್ ಸಿಗ್ತದೆ. ಈಗ ನಾವು ಸಣ್ಣದಾಗ ಅಂಗಡಿ ಕಿರಾಣಿ ಅಂಗಡಿಯೊಳಗೆ ಸಿಗ್ತಿತ್ತು. ಹೀಗೆ ಹುಣ್ಚಿಮರದೊಂದಿಗಿನ ನನ್ನ ಸಂಬಂಧ ಎಂದೆಂದಿಗೂ ಮರೆಯಲಾರದ್ದು. ಮತ್ತೆ ಹಲವಾರು ವಾರಗಳು ಕಳೆದ ಮೇಲೆ ನಾನು ಅದೇ ದಾರಿಯಲ್ಲಿ ಹೊರಟಿದ್ದೆ. ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳಕ್ಕೆ ನಾನು ಬಂದಾಗ ಸುತ್ತಲೂ ನೋಡಿದರೆ ಆ ಮರವೇ ಕಾಣೆಯಾಗಿತ್ತು. ಪಾಪೆಲ್ಲ ಹೋಯ್ತು ಮರ. ಆ ಮರದ ಸಾವಿರಾರು ಕೊಂಗೆಗಳ ಜಾಗದಲ್ಲಿ ಬರೆಯ ಬೋಳು ಮುಗಿಲು ಮಾತ್ರ ಕಾಣಿಸುತ್ತೆ. ಎದೆ ಜೋರಾಗಿ ಬಡಿದುಕೊಂಡಿತ್ತು. ಅವನಿಗೆ ಬಹಳ ಕೆಟ್ಟ ಅನಿಸ್ತು, ಯಾಕಂದ್ರೆ ಅದ್ರ ಜೋಡಿ ಒಂದು ಸಂಬಂಧ ಬೆಳೆದ್ಬಿಟ್ಟಿತ್ತು. ಅಲ್ಲಿ ಆಟ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಕೇಳಿದೆ, ಏ ತಮ್ಮ, ಇಲ್ಲಿ ಹುಣ್ಚಿ ಮರ ಇತ್ತಲ್ಲ, ಏನಾಯ್ತು? ಆತ ತಪ್ಪೆ ಮುಖ ಮಾಡಿಕೊಂಡು ಹೇಳಿದ, ಕಡಿದ್ರು ಕಡಿದು ಬಿಟ್ರು ಅಂತ ಹೇಳಿದ. ಅವನ ಪಾಪ, ಅವನಿಗೆ ಬೇಜಾರಾಗ್ಬಿಟ್ಟದು. ಕಡಿದರೆ ಯಾಕೆ ಯಾಕೆ? ಒಂದೇ ಉಸಿರಿನಲ್ಲಿ ಕೇಳಿದೆ. ಹುಣ್ಚಿ ಮರದಲ್ಲಿ ದೆವ್ವಗಳು ಇರ್ತಾವಂತೆ, ಅದರಲ್ಲಿ ದೆವ್ವ ವಾಸ ಮಾಡ್ತಿತ್ತಂತೆ, ಅದಕ್ಕೆ ಕಡಿದು ಬಿಟ್ರು ಸಕಾರು ಅಂತ ಹೇಳ್ತಾನ ಹುಡುಗ. ಆ ಹುಡುಗ ಆಕಾಶವನ್ನು ನೋಡುತ್ತಾ ಕಂಗಾಲಾಗಿ ನಿಂತು ಬಿಟ್ಟನು. ಮೇಲೆ ಬಿಸಿಲು, ಕೆಳಗೆ ಬೋಳು ನೆಲ. ಅಷ್ಟು ಕಾಲ ನಾನು ಪ್ರೀತಿಸುತ್ತಿದ್ದ ಹುಣ್ಸಿ ಮರ ಅಂದು ಕಾಣದಾಗಿತ್ತು, ಮೂಢನಂಬಿಕೆಗೆ ಬಲಿಯಾಗಿತ್ತು. ಎಲ್ಲೋ ದೂರದಿಂದ ಅದೇ ಹುಣ್ಸೆ ಮರ ಕೂಗಿಕೊಂಡಂತೆ ಭಾಸವಾಯಿತು. ಮನುಷ್ಯರು ಯಾಕೆ ಹೀಗೆ ಮಾಡುತ್ತಾರೆ? ಗಿಡ ಕಡಿದು ಬಿಟ್ಟಾರ ಹುಡುಗ ಹೇಳಿರ್ತಾನೆ. ಪ್ರತೀಕಾರರ ಪರಿಚಯ. ಯಾರು ಬರ್ದಾರ ಇದನ್ನ? ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಠ. ಇವರು 1940 ಮಾರ್ಚ್ 13 ಹುಬ್ಬಳ್ಳಿಯಲ್ಲಿ ಜನಿಸಿದರು. ತಂದೆ ಹುಚ್ಚಯ್ಯ, ತಾಯಿ ಅನ್ನಪೂರ್ಣಮ್ಮ. 1963 ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿ ಪಡೆದರು. ಇಡಕಲ್ಲಿನ ಶ್ರೀ ವಿಜಯ ಮಹಾಂತೇಶ್ವರ ಕಲೆ, ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ಕವನ, ಕಥೆ, ನಾಟಕ, ಕಾದಂಬರಿ, ವಿಡಂಬನೆ, ವಿನೋದ, ಸಂಪಾದನೆ, ವ್ಯಕ್ತಿ ಚಿತ್ರಣ ಇತ್ಯಾದಿ 80 ಪುಸ್ತಕಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಸೋಮ ಸಾಕ್ಷಾತ್ಕಾರ, ಪಂಚಾರತಿ, ಮಹಾತಪಸ್ವಿ, ಬಂಡೆದ್ದ ಬಾರಕೋಲು, ಹೋಳಿ ಮುಂತಾದ ಕೃತಿಗಳು ಸೇರಿವೆ. ಮಹಾತಪಸ್ವಿ, ಹೋಳಿ ಮುಂತಾದ ಕೃತಿಗಳು ಚಲನಚಿತ್ರಗಳಾಗಿ ಪ್ರಸಿದ್ಧಿ ಪಡೆದಿವೆ. ಪ್ರಸ್ತುತ ಕಥೆಯನ್ನು ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಎಂಬ ಸಣ್ಣ ಕಥೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ ನೋಡೋಣ. ಅದ್ಭುತ ಅಂದ್ರ ಅತ್ಯಾಶ್ಚರ್ಯಕರ. ಎಳನಾಗರಕಾಯಿ, ಹುಣ್ಸೆ ಹೂವುಗಳು ಚಿಕ್ಕ ಚಿಕ್ಕ ಹುಣ್ಸೆ ಕಾಯಿಗಳಾಗುವುದು. ಕಂಗಾಲು, ಗಾಬರಿಗಳು, ಏನು ತೋಚದಂತಾಗು, ಕಾಣೆಯಾಗು, ಇಲ್ಲದಂತಾಗು, ಕಾಣದೇ ಇರುವುದು, ಚಳಿತದ್ದು. ಹುಣ್ಸೆ ಹುಳಿ ತಿಂದಾಗ ಹಲ್ಲು ಜುಮುಗುಡುವುದು, ವಿಪರೀತ ಚಳಿ ಅನುಭವಕ್ಕೆ ಬರುವುದು. ದೋರೆ ಹುಣ್ಸೆ, ಕಾಯಿ ಮತ್ತು ಹಣ್ಣಿನ ಮಧ್ಯದ ಹುಣ್ಸೆಕಾಯಿ. ಜಬರಿಸು, ಹೆದರಿಸು, ಗದರಿಸು, ಭಾಸವಾಗು, ತೋರು, ಅನಿಸು, ಸಂಭ್ರಮ, ಸಡಗರ, ಅದ್ಧೂರಿ. ಹುಣ್ಸಿ ಕಪ್ಪ, ಹುಣ್ಸೆ ಒಣಗಿದ ಅನಂತರ ಅದರಲ್ಲಿರುವ ಕಪ್ಪು ಬಣ್ಣದ ಬೀಜ. ಹುಣ್ಸೆ ಕಪ್ಪುಗಳನ್ನು ಒಲೆಯಲ್ಲಿ ಹುರಿದು ಮೇಲಿನ ಸಿಪ್ಪೆ ಬಿಚ್ಚಿ ತಿನ್ನುವರು. ಹುಣ್ಸೆ ಕಪ್ಪು ಹುರಿತಾರೆ, ಹಂಚಿನಾಗ ಹಾಕಿ ಹುರಿದು ತರ ನಾವು ತಿಂದೀವಿ. ಹುಣ್ಸಿ ಮರ, ಹುಣ್ಸೆ ಮರ, ಹುಣ್ಸಿ ಮರ ಆಡು ಭಾಷೆಯೊಳಗಿಂದು. ಪ್ರಶ್ನೆ ಉತ್ತರಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಪ್ಲೀಸ್ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಅನ್ನು ಒತ್ತಿರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.